ಸೊ ಒಂದು ಸ್ವಲ್ಪ ಥ್ರಿಲ್ಲರ್ ಜೊತೆಗೆ ಸಸ್ಪೆನ್ಸ್ ಜೊತೆಗೆ ಇನ್ನೂ ಕ್ರೇಜಿನೆಸ್ ಕೊಡೋದಕ್ಕೆ ಈಗ ನಮ್ಮ ಒಂದು ಸ್ಯಾಂಡಲ್ ಬರ್ತಾ ಇದೆ ನಮ್ಮ TT/50 ಮೂವಿ ಇಟ್ಸ್ ನಾಟ್ ಎ ಜರ್ನಿ ಸೊ ಮೂವಿಯಲ್ಲಿ ಏನೋ ಒಂಥರ ಜಲಕ್ ಕಾಣಿಸ್ತಿದೆ ಸಿಕ್ಕಾಪಟ್ಟೆ ಕ್ರೇಜ್ ಅಂತ ನನಗ್ ಫೀಲ್ ಆಗ್ತಿದೆ ಹೋಪ್ಫುಲಿ ಆ ಫೀಲ್ ನಿಮ್ದು ಎಲ್ಲರಿಗೂ ಇರುತ್ತೆ ಅಂತ ಹೇಳ್ತಾ ಇದ್ರೆ ಸಾಲ್ದಲ್ವಾ ಸೊ ಒಂದು ಜಲಕ್ ಟ್ರೈಲರ್ ಕೂಡ ರೆಡಿ ಆಗಿದೆ ನೋಡ್ಕೊಂಡ್ ಬರೋಣ ಸೊ ನಿಮ್ಗಾಗಿ ಟ್ರೈಲರ್ ಕೂಡ ರೆಡಿ ಆಗಿದೆ ಒಂದ್ ಜಲಕ್ ನೋಡ್ಕೊಂಡ್ ಬನ್ನಿ ಫ್ಯಾಮಿಲಿ ಮೆಂಬರ್ಸ್ ಗೂ ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಮತ್ತೆ ನಮ್ಮ ಆಕ್ಟರ್ಸ್ ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯರಿಗೂ ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತೆ ಹಾಗೂ ಸುಸ್ವಾಗತ ನಾನು ಹೇಳ್ದಂಗೆ ಇದು ನನ್ನ ಮೊದಲನೇ ಪ್ರಯತ್ನ ನನ್ನ ಡೈರೆಕ್ಷನ್ ಮತ್ತೆ ಪ್ರೊಡ್ಯೂಸ್ ಮಾಡಿ ಮಾಡಿರುವಂತ ಚಿತ್ರ TT#50 ಸೊ TT#50 ಅನ್ನಲ್ಲೇ ಅಂತ ಟೈಟಲ್ ಅಲ್ಲೇ ಎಲ್ಲ ವಿಷಯ ಇದೆ ಸೊ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಪ್ರಯತ್ನಕ್ಕೆ ಎಲ್ಲರೂ ಬಂದು ನಿಮ್ಮ ಪ್ರೋತ್ಸಾಹ ಮತ್ತೆ ನಿಮ್ಮ ಬೆಂಬಲ ಮತ್ತೆ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು 13ನೇ ತಾರೀಕು ಚಿತ್ರನ ಬಿಡುಗಡೆ ಮಾಡ್ತಾ ಇದೀವಿ ಈ ಕೋವಿಡ್ ಟೈಮಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಬೇಡ ರಿಸ್ಕ್ ತಗೋಬೇಡಿ ಅಂತ ಬಟ್ ನನಗೆ ತುಂಬಾ ಲಾಸ್ಟ್ ಇಯರೇ ಮಾಡಬೇಕಾಗಿತ್ತು ಬಟ್ ಆಗ್ಲಿಲ್ಲ ಸೊ ತುಂಬಾ ಕಾತರದಿಂದ ಕಾಯ್ತಿದ್ದೆ ಲಾಕ್ಡೌನ್ ಓಪನ್ ಆಗಿದ ತಕ್ಷಣ ಫಸ್ಟ್ ಚಿತ್ರ ನಮ್ದೇ ಆಗಿರ್ಬೇಕು ಯಾವಾಗ ಮಾಡೋಣ ಅಂತ ತುಂಬಾ ಆತರದಿಂದ ಸೊ ಈ ಒಂದು ಸನ್ನಿವೇಶ ನೆನೆಸ್ಕೊಂಡ್ರೆ ತುಂಬಾನೇ ಖುಷಿ ಆಗ್ತಿದೆ ಅದಕ್ಕೆಲ್ಲ ಕಾರಣ ಇಲ್ಲಿರುವಂತ ಎಲ್ಲ ಗಣ್ಯರು ಮತ್ತೆ ಎಲ್ಲ ಸ್ನೇಹಿತರು ಮತ್ತೆ ನಮ್ಮ ಚಿತ್ರತಂಡ ಅದಕ್ಕಿಂತ ಜಾಸ್ತಿ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಸರ್ ನಾನು ಹೇಳ್ದಂಗೆ TT50 ಅನ್ನೋದರಲ್ಲೇ ಒಂದು ಮೀನಿಂಗ್ ಇದೆ ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಫುಲ್ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ಸರ್ ಈಗಲೇ ಹೇಳೋದಕ್ಕಿಂತ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ನೀವು ಟಿವಿ ಅಂದ್ರೆ ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್ ಮೂವಿ ನೋಡಕ್ ಬರ್ಬೇಕು ಜನಕ್ಕೆ ಏನಾದ್ರೆ ಹೌದೌದು ಸರ್ ಇದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸರ್ ಸೊ ಇದನ್ನ ನಾವು ಶೂಟಿಂಗ್ ಬಂದು ನಾವು ಭದ್ರಾವತಿ ಶಿವಮೊಗ್ಗ ಮತ್ತೆ ತೀರ್ಥಹಳ್ಳಿ ಇದ್ರಲ್ಲಿ ಮಾಡಿದೀವಿ ಹಾಗೆ ಇಲ್ಲಿ ಹೆಸರುಘಟ್ಟ ಮತ್ತೆ ಬ್ಯಾಂಗ್ಳೂರ್ ಸುತ್ತಮುತ್ತಾನು ಮಾಡಿದೀವಿ ಆಲ್ಮೋಸ್ಟ್ 30 ಡೇಸ್ ಸ್ಕೆಡ್ಯೂಲ್ ಅಲ್ಲಿ ಮಾಡಿದೀವಿ ಸರ್ ತುಂಬಾನೇ ನೀವು ಟ್ರೈಲ್ ಅಲ್ಲಿ ನೋಡ್ದಂಗೆ ಒಂದು ಫಾರೆಸ್ಟ್ ಇದ್ರಲ್ಲಿ ತುಂಬಾನೇ ನಮ್ಮ ಎಲ್ಲ ಚಿತ್ರತಂಡ ಎಲ್ಲ ತುಂಬಾನೇ ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದೀವಿ ಸೊ ದಯವಿಟ್ಟು ಅಂದ್ರೆ ನನ್ಗೆ ಅನ್ಸುತ್ತೆ ನೀವು ತುಂಬಾ ಇಷ್ಟ ಪಡ್ತೀರಾ ಮೂವಿ ಅಂತ ಸೊ ಟ್ರೈಲ್ ಅಲ್ಲಿ ನೋಡ್ರೆ ಗೊತ್ತಾಗ್ತದೆ ಇಲ್ಲ ಸರ್ ಸಸ್ಪೆನ್ಸ್ ಕ್ರೈಮ್ ಸರ್ ಹಾರರ್ ಫೀಲ್ ಇದೆ ಬಟ್ ಸಸ್ಪೆನ್ಸ್ ಕ್ರೈಮ್ ಇದೆ ಸರ್ ರಿಯಲ್ ಇನ್ಸಿಡೆಂಟ್ ಏನಾದ್ರು ತಗೊಂಡಿದ್ದೀರಾ ಸುಮ್ಮನೆ ಕಾಲ್ಪನಿಕನ ಇಲ್ಲ ಸರ್ ಒಬ್ಬ ಅಂದರೆ ಒಂದು ನ್ಯಾಚುರಲ್ ಆಗಿ ಒಬ್ಬ ವ್ಯಕ್ತಿ ಒಂದು ವಿಷಯ ಅಂತ ಬಂದಾಗ ವ್ಯಕ್ತಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನ್ಯಾಚುರಲ್ ಆಗಿ ತಗೊಂಡೋಗಿದ್ದೀವಿ ಸರ್ ಅದು ನೆನ್ಪಿಸಿದ್ದೆ ಸೊ ಮೇನ್ ಫಸ್ಟ್ ನಾವು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಚಿತ್ರ ತಂಡ ಬೇಕು ಸೊ ಅದಕ್ಕೆ ನಮ್ಮ ಸಂಭಾಷಣೆ ಮತ್ತೆ ಚಿತ್ರಕಥೆ ಎಲ್ಲ ತುಂಬಾನೇ ಸಹಾಯ ಮಾಡಿದ್ರು ಮಹಾದೇವು ಪ್ರೀತಮು ಮತ್ತೆ ಗಿರೀಶ್ ಅಂತ ಸೊ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಶೂಟಿಂಗ್ ಅಲ್ಲೆಲ್ಲ ಎಲ್ಲಾ ಚಿತ್ರದ ಅಂದ್ರೆ ಹೀರೋ ಆಕ್ಟರ್ಸ್ ಎಲ್ಲ ತುಂಬಾ ಕೋಆಪರೇಟ್ ಮಾಡಿದ್ರು ಯಾಕಂದ್ರೆ ಫಾರೆಸ್ಟ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತಿತ್ತು ಮಾಡೋದಿಕ್ಕೆ ಅಲ್ಲೆಲ್ಲ ಸ್ಲಿಪ್ಪರ್ ಇಲ್ದಿರ ಶೂ ಇಲ್ದಿರ ಎಲ್ಲ ಓಡಾಡಿದಾರೆ ತುಂಬಾನೇ ನೈಟ್ ಶೂಟ್ ಎಲ್ಲ ಕೆಲವೊಂದೆಲ್ಲ ಮಾಡಿದೀವಿ ತುಂಬಾನೇ ಚೆನ್ನಾಗಿತ್ತು ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದ್ರೆ ಅಕ್ಷಯ್ ರೇಣಕೆ ಅಂತ ಪೋಸ್ಟ್ ಪ್ರೊಡಕ್ಷನ್ ಸಾರಿ ಎಡಿಟಿಂಗ್ ಮಾಡಿದ್ದಾರೆ ಹುಬ್ಳಿ ಅವರು ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ಅದಾದ್ಮೇಲೆ ನಮಗೆ ಮೇನ್ ಸೌಂಡಿಂಗ್ ಇಂಪಾರ್ಟೆಂಟ್ ಈ ಮೂವಿಗೆ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಇರೋದ್ರಿಂದ ಸೊ ಮೇನ್ ಬಂದು ನಮ್ಗೆ ಸಂಗೀತ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದಂತ ನಮ್ಮ ಮುರಳಿ ಸರ್ಗೆ ಸೊ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ಯಾಕಂದ್ರೆ ಮೇನ್ ಜೀವನೇ ನಮ್ಗೆ ಮ್ಯೂಸಿಕ್ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನೀವು ಒಂದ್ಸಲ ಮೂವಿ ನೋಡಿದ್ರೆ ನಿಜವಾಗ್ಲೂ ಇಷ್ಟ ಪಡ್ತೀರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ ಮತ್ತೆ ನಮ್ಮ ಮೂವಿ ಇರೋದು ಒಂದೇ ಸಾಂಗ್ ಆ ಒಂದ್ ಸಾಂಗ್ ನಮ್ಮ ಮುರಳಿ ಸರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಬ್ಬಾ ಸಾಂಗ್ ಅದು ಅದು ಬಿಟ್ಟರೆ ನೆಕ್ಸ್ಟ್ ಶಂಕರ್ ಅವರು ಎಫೆಕ್ಟ್ಸ್ ಮಾಡಿದ್ದಾರೆ ಸರ್ ಶಂಕರ್ ಸ್ಟುಡಿಯೋ ಕೇಳಿರ್ಬೇಕು ನೀವು ಶಂಕರ್ ಸರ್ ಎಫೆಕ್ಟ್ಸ್ ಮತ್ತೆ 5.1 ಮಿಕ್ಸಿಂಗ್ ಅವರೇ ಮಾಡಿದ್ದಾರೆ ಸರ್ ಕ್ಯಾಮ್ರಾ DOP ಅವ್ರು ಕೇಳೋದವರು ವಿಜಯ್ ವಿವೇಕ್ ವಿಜಯನ್ ಅಂತ ಸೊ ಅವ್ರು ಅನ್ಫಾರ್ಚುನೇಟ್ಲಿ ಬರಕ್ ಆಗ್ಲಿಲ್ಲ ಸೊ ಕೇರಳದಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಅವರು ಬರಕ್ ಆಗ್ಲಿಲ್ಲ ಮತ್ತೆ ನಮ್ಮ ಚಿತ್ರದ ಹೀರೋಯಿನ್ ಸ್ವಲ್ಪ ಲಾಸ್ಟ್ ವೀಕ್ ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಯ್ತಂತೆ ಸೊ ಅದರಿಂದ ಅವರು ಬರಕ್ ಆಗ್ಲಿಲ್ಲ
ಸೊ ಅದ್ಬಿಟ್ಟು ಮತ್ತೆ ನಮ್ಮ ಇನ್ನು ಇಬ್ರು ಲೀಡ್ ಕ್ಯಾರೆಕ್ಟರ್ ಇದ್ರು ಫಿಮೇಲ್. ಸೊ ಅವ್ರಿಗೂ ಏನೋ ಸಣ್ಣ ಪುಟ್ಟ ಈ ಕೋವಿಡ್ ಸಿಚುಯೇಷನ್ ಅವ್ರಿಗೆ ಏನೋ ತೊಂದರೆ ಆಗಿದೆ, ಅವರು ಬರಕ್ಕಾಗ್ಲಿಲ್ಲ ಸರ್. ರಿಲೀಸ್ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ದೀನಿ ಸರ್, 13th August ಮಾಡೋದಕ್ಕೆ. ಸೊ ಡಿಸ್ಟ್ರಿಬ್ಯೂಷನ್ ಬಂದು ಸರ್ ನಮ್ಮ ಮುರಳಿ ಕೃಷ್ಣ ಸರ್ ಅವ್ರು ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಾವು ಹೊಸಬ್ರು ಅಂತ ಫಸ್ಟ್ ಪ್ರಯತ್ನ ಮಾಡಿರೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅವರು. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕರಣ್, ಎಸ್ ರಾಮಚಂದ್ರ ಅಂತ. ನನ್ನ ಮೂಲ ಬಂದು ಮಂಡ್ಯದವನು, ಆದ್ರೆ ನಾವೆಲ್ಲ ಇರೋದು ಹುಣಸೂರಲ್ಲಿ. ನಾನು 2011 February 14 ಅಂತ ಒಂದು ಸಿನಿಮಾ ಮಾಡಿದೆ, ಅದು ಕಾರಣಾಂತರದಿಂದ ಸಿನಿಮಾ ರಿಲೀಸ್ ಆಗಲಿಲ್ಲ. ಆಮೇಲೆ ಸೇವಂತಿ ಸೇವಂತಿ ಅಂತ ಕಲ್ಕಿ ಚಾನಲ್ಗೆ ಸೀರಿಯಲ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಮ್ಮ ನಿರ್ಮಾಪಕರು ನನ್ನನ್ನು ಗುರುತಿಸಿ ಈ ಸಿನಿಮಾದಲ್ಲಿ ಹೀರೋ ಲೀಡ್ ರೋಲ್ ಮಾಡಬಾ ಅಂತ ಕರೆದ್ರು. ಅದರಿಂದ ಬಂದೆ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ನನಗೆ ಪರ್ಸ್ನಲಿ ತುಂಬ ಇದರಿಂದ ತುಂಬ ಕಲ್ತಿದ್ದೀನಿ. ಯಾಕಂದ್ರೆ ಇದರಲ್ಲಿ ಸಿನಿಮಾ ಸ್ಟಿಕ್ ಅನ್ನೋಕ್ಕಿಂತ ರಿಯಲಿಸ್ಟಿಕ್ ತುಂಬಾನೇ ಇದೆ. ಎಲ್ಲೇ ನೋಡಿದ್ರೆ ಇದು ಸಿನಿಮಾ ಅಂತ ಅನ್ಸಲ್ಲ, ಒಂದು ರಿಯಲ್ ಆಗಿ ನಮ್ಮ ಅಕ್ಕಪಕ್ಕ ನಡೆಯೋ ಹತ್ರ ನಮ್ಮ ಹತ್ರನೂ ಅದೇ ತರ ತಗ್ಸಿದ್ದಾರೆ ಅಂತ ನಮ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓವರ್ ಆಲ್ ಎಲ್ಲಾ ಕ್ರೆಡಿಟ್ ಬಂದು ನಮ್ಮ ಡೈರೆಕ್ಟರ್ಗೆ ಹೋಗ್ಬೇಕು, ಯಾಕಂದ್ರೆ ಅವರಿಂದಾನೆ ನಾವು. ಸಾರಿ, ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಸಾರಿ. ನಮ್ಮ ಫಸ್ಟ್ ಟೈಮ್ ನಾನು ಮೀಡಿಯಾ ಮುಂದೆ ಮಾತಾಡ್ತಾ ಇರೋದು. ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಈ ಸಿಚುವೇಶನ್ ಅಲ್ಲಿ ನಮ್ಮ ಕೃಷ್ಣ ಸರ್ ಇಷ್ಟು ಧೈರ್ಯ ಮಾಡಿ ಮುಂದೆ ಬಂದು ಫಿಲಂ ರಿಲೀಸ್ ಮಾಡ್ತಾರೆ, ನಾವು ಧೈರ್ಯಕ್ಕೆ ಮೆಚ್ಚುಗೆ ಕೊಡ್ಲೇಬೇಕು. ಅದರಿಂದ ಎಲ್ಲರೂ ಹೊಸಬ್ರು ಹಾಕೊಂಡು ಮಾಡಿರೋದ್ರಿಂದ ನಾವು ಆಗ್ಲಿ ನಮ್ಮ ಸಾಹೇಬ್ರು ಹೇಳಿರತ್ರ ಪತ್ರಕರ್ತರು ಆಗ್ಲಿ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಸಹಕಾರ ಮಾಡೋಣ, ಮುಂದೆ ಬರಲಿ. ಇದೇ ತರ ಕೃಷ್ಣ ಸರ್ಗೆ ಏನಾದ್ರು ಆ ಒಳ್ಳೆ ರೀತಿಯ ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಫಿಲಂ ಮಾಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟೋ ಜನಕ್ಕೆ ಅವಕಾಶ ಕೊಡಕ್ ಚಾನ್ಸ್ ಸಿಗತ್ತೆ. ಕೇಳ್ಕೊಳ್ತೀನಿ ದಯವಿಟ್ಟು. ನಮಸ್ತೆ. ಮುರಳಿ, ಕನ್ನಡ ಗೊತ್ತಿಲ್ಲ, ಐ ಆಮ್ ಲರ್ನಿಂಗ್ ನೌ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಓನ್ಲಿ ಒನ್ ಸಾಂಗ್ ಇನ್ ದ ಫಿಲಂ, ಸಂಗ್ ಬೈ ದಿವ್ಯಾ ರಾಮಚಂದ್ರ. ದಟ್ ಇಸ್ ಎ ಟಾಪಾ ಸಾಂಗ್. ಟಿ ಟಿ ಟೆಂಪೋ ಟ್ರಾವೆಲರ್. ಟಿ ಮೀನ್ಸ್ ಟೆಂಪೋ ಟ್ರಾವೆಲರ್. ಸೊ ಎ ಟೆಂಪೋ ಟ್ರಾವೆಲರ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದಿಸ್ ಮೂವಿ. ಆ್ಯಂಡ್ ದ ಮೂವಿ ಇಸ್ ರಿಯಲಿ ರಿಯಲಿ ಗುಡ್. ಇಟ್ ಈಸ್ ಡಿಫರೆಂಟ್, ಇಟ್ಸ್ ಟೋಟ್ಲಿ ಡಿಫರೆಂಟ್, ಡಿಫರೆಂಟ್ ಅಪ್ರೋಚ್ ಟು ಎ ಮೂವಿ, ಆ್ಯಂಡ್ ಇಟ್ ಹ್ಯಾಸ್ ರಿಯಲಿ ಕಮ್ ಔಟ್ ವೆಲ್. ಐ ಎಂಜಾಯ್ ಡೂಯಿಂಗ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಡ್ಯೂರಿಂಗ್ ದ ಬ್ರೇಕ್ ಲಾಕ್ಡೌನ್. ಐ ವಾಸ್ ಎಲೋನ್ ಅಟ್ ಹೋಮ್. ಐ ಆಮ್ ಫ್ರಮ್ ಚೆನ್ನೈ ಆ್ಯಂಡ್ ಐ ಆಮ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್ ನೌ. ಸೊ ವಾಟ್ ಎಲ್ಸ್ ದೇ ಆಲ್ ಟೋಲ್ಡ್ ಎವ್ರಿಥಿಂಗ್ ಎಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಐ ಆಮ್ ವೆರಿ ಶೂರ್ ದಟ್ ದಿಸ್ ವಿಲ್ ಬಿ ಎ ಗುಡ್ ಬ್ರೇಕ್ ಫಾರ್ ಮೀ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಟಿ ಹ್ಯಾಶ್ ಟಿ, ನನಗೆ ಇದರ ಕೃಷ್ಣ ಅವರು ಹೆಂಗ್ ಪರಿಚಯ ಅಂತ ಹೇಳ್ಬಿಡ್ತೀನಿ. ಒಂದೇ ನಿಮಿಷ. ನಾನು ರಂಗಭೂಮಿಯಲ್ಲಿ ನಾಟಕಗಳು ಮಾಡ್ಕೊಂಡು ಈಗಲೂ ಮಾಡ್ತೀನಿ. ನಾಟಕ ಮಾಡ್ತಿರ್ಬೇಕಾದ್ರೆ ಅವ್ರು ಬಂದು ನನಗೆ ಜಾಯ್ನ್ ಆಗಿದ್ರು, ನಾನು ಆಕ್ಟಿಂಗ್ ಕಲಿಬೇಕು ಅಂತ. ಅಲ್ಲಿಂದ ನನ್ನ ಪರಿಚಯ. ಈ ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ, ಅಂದ್ರೆ ನಾನು ಆಕ್ಟಿಂಗ್ ಗಿಟ್ಟಿಗೂ ಮಾಡಲಿಲ್ಲ. ಅವ್ರು ನನ್ನ ಸ್ಟೂಡೆಂಟು. ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಒಳ್ಳೇದಾಗಲಿ, ವಿಶ್ ಆಲ್ ದಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ಎಲ್ಲ ಸಿನಿಮಾ ಜೊತೆಗೂ ಎಲ್ಲ ಸಿನಿಮಾಗಳು ಮುಂದೆ ಬರೋಕ್ಕೆ ಪತ್ರಕರ್ತರು ಅಥವಾ ನಮ್ಮ ಸೀನಿಯರ್ಸ್ ಏನಿದ್ದಾರೋ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಈ ಸಿನಿಮಾಗೂ ಮಾಡ್ತಾರೆ. ತಲೆ ಕೆಡಿಸ್ಕೊಬೇಡಿ, ಸಿನಿಮಾ ರಿಲೀಸ್ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲನಾಗಿದ್ದು ನನ್ನ ಮೊದಲನೇ ಸಿನಿಮಾ. ಆಕ್ಚುಲಿ ನನಗೆ ಅಭಿನಯದ ಆಳ ಆಗಲ್ಲ, ಏನೂ ಗೊತ್ತಿರಲಿಲ್ಲ. ಆಕ್ಚುಲಿ ಆರ್ಟಿಸ್ಟ್ ಅಂದು ಅಲ್ಲ, ನಮ್ಮ ಕೃಷ್ಣ ಸರ್ ಅವರ ಸ್ನೇಹಕ್ಕೆ ನಾನೇನು ಹೇಗೆ ಧನ್ಯವಾದ ಹೇಳಬೇಕು, ಯಾವ ರೀತಿ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ತುಂಬ ಸಲ ಹೇಳಿದೆ ಸರ್, ಆ್ಯಕ್ಚುಲಿ ಐ ಆಮ್ ನಾಟ್ ಎ ಆರ್ಟಿಸ್ಟ್, ನನಗೆ ಅಷ್ಟು ಐಡಿಯಾ ಇಲ್ಲ ಸರ್ ಅಂತ. ಬಟ್ ಅವ್ರು ನನಗೆ ಧೈರ್ಯ ತುಂಬಿ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಅವ್ರಿಗೆ ನಾನು ಕೃತಜ್ಞನಾಗಿರ್ತೀನಿ. ಆಮೇಲೆ ನನ್ನ ಪೂಜ್ಯ ಗುರುಗಳಾದ ಕಣ್ಣು ಸರ್, ಅವ್ರು ತುಂಬ ಬಿಸಿ ಸ್ಕೆಡ್ಯೂಲಲ್ಲೂ ನನಗೋಸ್ಕರ
ನಮ್ಮ ಸಿನಿಮಾಗೋಸ್ಕರ ಆರೈಸಕ್ಕೆ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ. ನಮ್ಮ ಪ್ರದೀಪ ಅಲ್ಪ ಫೌಂಡೇಶನ್ ಅವ್ರಿಗೂ ಕೂಡ ಧನ್ಯವಾದ. ಹಾಗೆ ನನ್ನ ಮರ್ತು ಬಿಡಿದಾರ ಏನೋ ಗೊತ್ತಿಲ್ಲ, ನಮ್ಮ ಪ್ರಶಾಂತ್ ಸಿದ್ದಿಕ್ಕಿ ಸರ್, ನಿರ್ಮಲಾ ಗೊತ್ತಿಲ್ಲ ಸರ್, ಗುಡ್ ಹುಡ್ಸಿದ್ದೀನಿ. ಆಕ್ಚುಲಿ ಅವ್ರ ಹತ್ರ ಕೆಲವೇ ದಿನಗಳು ನಾನು ಸ್ಟೂಡೆಂಟ್ ಆಗಿ ಅಭಿನಯ ಕಲಿತಿದ್ದೆ, ಸೊ ಅವ್ರಿಗೂ ಕೂಡ ಧನ್ಯವಾದ. ನಮ್ಮ ಹೀರೋ ಕರಣ್ ಸರು, ಮುರಳಿ ಸರು ಎಲ್ಲ ತುಂಬಾ ಎಫರ್ಟ್ ಹಾಕಿದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಸೊ ಈ ಟೈಮಲ್ಲಿ ಇಲ್ಲಿ ನಮ್ಮ ಸಿನಿಮಾದ ಫೀಮೇಲ್ ಆರ್ಟಿಸ್ಟ್ಗಳು ಯಾರು ಬಂದಿಲ್ಲ, ಸೊ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಸೊ ಈ ಟಿ ಟಿಲಿ ಟ್ರಾವೆಲ್ ಮಾಡ್ಬೇಕಾದ್ರೆ 30-40 ಡೇಸ್ ಒಂದೇ ಡ್ರೆಸ್ ಅಲ್ಲಿ ಅವರೆಲ್ಲ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಅವರ ಐಶ್ವರ್ಯ ಮೇಡಮ್ ಹೀರೋಯಿನ್, ಆ ಕೋ ಆರ್ಟಿಸ್ಟ್ ಪ್ರಿಯಾ ಹಾಗೂ ಸ್ವಾತಿ ಮೇಡಮ್ ತುಂಬಾ ವರ್ಕ್ ಮಾಡಿದ್ದಾರೆ, ತುಂಬಾ ಶ್ರಮ ಆಯ್ತು. ಸೊ ಅವ್ರಿಗೂ ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಂತ ನಮ್ಮಂತ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟ ಕೃಷ್ಣ ಅವ್ರಿಗೆ, ಸೊ ನಮಗೋಸ್ಕರ ನಮ್ಮ ಸಿನಿಮಾಗೋಸ್ಕರ ಬಂದ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಸಾವಿರ ಸಾವಿರ ಶ್ರೇ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತ ಎಲ್ಲರೂ ಮಾತಾಡಿದ್ದಾರೆ. ನಾನು ಮೂಲತಃ ರಂಗಭೂಮಿ ಕಲಾವಿದೆ, ಹಾಗಾಗಿ ಕೃಷ್ಣ ಅವರು ನಮ್ಮ ತಂಡದವರು ಆಗಿರೋದ್ರಿಂದ ಎಲ್ಲಾ ಕಲೆಗೂ ಒಂದು ಶಾಸ್ತ್ರೀಯವಾದಂತ ಅಧ್ಯಯನ ಇದೆ. ಅವರು ನಿರ್ದೇಶನ ವಿಭಾಗದಲ್ಲಿ ಮುಂದುವರಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಕಲಾವಿದನಾಗಿ ನಿರ್ದೇಶಕನಾಗಿ ನಿರ್ದೇಶನದ ವಿಭಾಗವನ್ನ ಶಾಸ್ತ್ರೀಯವಾಗಿ ಅಧ್ಯಯನವನ್ನ ಮಾಡಿಕೊಂಡು ಮುಂದಕ್ಕೆ ಅವರ ಈ ಕರಿಯರ್ ತುಂಬಾ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ವೇದಿಕೆಯನ್ನ ನಾನು ಎಲ್ಲರ ಜೊತೆ ಹಂಚಿಕೊಂಡಿದ್ದೀನಿ. ಎಲ್ಲಾ ಗಣ್ಯರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಈ ಚಿತ್ರ ತಂಡಕ್ಕೆ ಅತ್ಯುತ್ತಮವಾದ ಚಿತ್ರವಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಚಿತ್ರ ಗೆದ್ರೆ, ಒಬ್ಬ ಪ್ರೊಡ್ಯೂಸರ್ ಗೆದ್ರೆ ಇನ್ನೂ 10 ಚಿತ್ರ ತೆಗಿಬಹುದು, ಮತ್ತೆ 10 ಜನಕ್ಕೆ ಜೀವನೋಪಾಯ ಆಗುತ್ತೆ. ಆದ್ರಿಂದ ಚಿತ್ರವನ್ನು ಎಲ್ಲರೂ ಗೆಲ್ಲಿಸಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ.